ಹಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಹೌದಾ? ಹೌದು. ನಿಮ್ಮ ಕರ್ತವ್ಯವನ್ನು ನೀವು ನಿರ್ವಹಿಸಲಿಲ್ಲ ಅಂತಂದ್ರೆ ಬಲವಾದ ಸಂದೇಶ ಬರೋದಿಲ್ವಾ? ಓಕೆ ಬಿಡಿ. ಅವರು ಸಂದೇಹಾಸ್ಪದವಾಗಿ ನಡ್ಕೊಂಡಿದ್ದಾರೆ ಅಂತ ಯಾರು ಡಿ ಜಿ ಪಿ ಸಾಹೇಬರು ಕೇಳಿದ್ದು? ನಾನೇ ಸರ್. ನೀವೇ? ಏನು ಸಂದೇಹಾಸ್ಪದವಾಗಿ ನಡ್ಕೊಂಡು? ಸರ್, ಅವರು ನಮ್ಮ ಸೆಕ್ಯೂರಿಟಿ ಡ್ಯೂಟಿಗೆ ಅಡ್ಡ ಬಂದರು, ಅದು ನಮ್ಮ ಅನುಮಾನಕ್ಕೆ ಎಡೆ ಮಾಡಿಕೊಡ್ತು. ಈಶ್ವರ್ ನಾಯ್ಕ್ ಸಾಹೇಬ್ರೆ, ತಾವು 4 ವರ್ಷದಿಂದ ದೇವಸಾಗರದಲ್ಲಿ ಅಂದರೆ ಭಿಂಗಾ ಸಾಹೇಬ್ರ ಊರಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಕೆಲಸ ಮಾಡ್ತಾ ಇದ್ರಿ. ಇಲ್ಲಿ ರಿಂಗ್ ರೋಡ್ ಸ್ಟೇಷನ್ನಲ್ಲಿ ಆಂಥೋನಿ ಡಿಸೋಜಾ ಅನ್ನುವಂಥ ಆನೆಸ್ಟ್ ಸರ್ಕಲ್ ಇನ್ಸ್ಪೆಕ್ಟರ್ ಇದ್ರು. ನವೆಂಬರ್ 19 ಯಾವುದೇ ಮುನ್ಸೂಚನೆ ಇಲ್ಲದೆ ಸಡನ್ನಾಗಿ ನಿಮ್ಮನ್ನು ಅಲ್ಲಿಗೆ ಯಾಕೆ ಹಾಕೋದು? ಸರ್, ನನ್ನ ಮಗಳು ಇಂಜಿನಿಯರಿಂಗ್ ಓದ್ತಾ ಇದ್ದಾಳೆ. ಅವಳಿಗೆ ದೇವಸಾಗರಕ್ಕಿಂತ ರುದ್ರಾಕ್ಷಿಪುರದಲ್ಲಿ ಎಜುಕೇಷನ್ ಫೆಸಿಲಿಟಿ ಚೆನ್ನಾಗಿತ್ತು. ತುಂಬ ದಿನಗಳಿಂದ ಟ್ರಾನ್ಸ್ಫರ್ಗೆ ಟ್ರೈ ಮಾಡ್ತಾ ಇದ್ದೆ, ಆದರೆ ಆಗಿರಲಿಲ್ಲ. ಕೊನೆಗೆ ನವೆಂಬರ್ 19 ರುದ್ರಾಕ್ಷಿಪುರಿಗೆ ಪೋಸ್ಟಿಂಗ್ ಸಿಕ್ತು ಸರ್. ಟ್ರಾನ್ಸ್ಫರ್ ಸೀಸನ್ ಅಲ್ಲ ಅದು. ಟ್ರಾನ್ಸ್ಫರ್ ಸೀಸನ್ ಅಲ್ಲದೆ ಇರೋದ್ರಲ್ಲಿ ಯಾರನ್ನು ಟ್ರಾನ್ಸ್ಫರ್ ಮಾಡಬಾರ್ದು ಅಂತ ಇದೆ. ಆದರೂ ನಿಮ್ಮನ್ನು ಟ್ರಾನ್ಸ್ಫರ್ ಮಾಡಿಸಿದ್ರು ಭಿಂಗಾ ಸಾಹೇಬರು ಆ ಜಾಗಕ್ಕೆ ಕಾಕತಾಳೀಯವಾಗಿ. ಯಾಕೆ? ಬಿಡಿ. ಈಗ ಮಧುಸೂದನ್ ಸಾಹೇಬರು 21 ಮಧ್ಯಾಹ್ನದವರೆಗೂ, ಅಂದರೆ ಕೊಲೆ 20 ಆಯಿತು, 21 ಮಧ್ಯಾಹ್ನದವರೆಗೂ ಇನ್ವೆಸ್ಟಿಗೇಟಿಂಗ್ ಆಫೀಸರ್, ತನಿಖಾಧಿಕಾರಿಯಾಗಿ ಕೆಲಸ ಮಾಡಿದರು. ಆಮೇಲೆ ಸಡನ್ನಾಗಿ ಅವರನ್ನು ಬದಲಾಯಿಸಲಾಯಿತು. ಯಾಕೆ ಅಂತ ನಿಮಗೇನಾದರೂ ಗೊತ್ತಾ? ಅವರು ಸ್ವಲ್ಪ ಸಂದೇಹಾಸ್ಪದವಾಗಿ ನಡ್ಕೊಂಡ್ರು ಸರ್. ಮಧುಸೂದನ್ ಸಾಹೇಬರು ನಮ್ಮ ಮಾತನ್ನ ಕಿವಿಗೆ ಹಾಕೊಳ್ಳಿಲ್ಲ ಸರ್. ಅವ್ರನ್ನ ಚೆಕ್ ಮಾಡಿಸ್ದೆ ಹಾಗೆ ಒಳಗಡೆ ಬಿಡಿಸ್ಬಿಟ್ರು. ಆಮೇಲೆ ಬಾಂಬ್ ಬ್ಲಾಸ್ಟ್ ಆಯಿತು ಸರ್, ರಾಜಾನಂದ ಸ್ವಾಮಿ ಅವರು ಹೋಗ್ಬಿಟ್ರು. ನಿವೇದಿತ ಅವರು ತಮ್ಮ ಬ್ಯಾಗ್ನಲ್ಲಿ ಬಾಂಬ್ ಇಟ್ಕೊಂಡು IB ಒಳಗಡೆ ಹೋಗಿರ್ಬೋದು ಅಂತ ನಮಗೆ ಅನುಮಾನ ಬಂತು ಸರ್. ಮಧುಸೂದನ್ ಮತ್ತು ನಿವೇದಿತ ಅವರು ಕಸಿನ್ಸು ಸರ್. ಹಾಗಾಗಿ ಮಧುಸೂದನ್ ಅವರು ಈ ಕೊಲೆನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ನನಗೆ ಆವಾಗಲೇ ಅನ್ನಿಸ್ತು ಸರ್. ಅವತ್ತು S4 ಚಾನೆಲ್ನವರು IB ಗೇಟ್ ಹತ್ರ ನಡೆದಿದ್ದೆಲ್ಲ ಚಿತ್ರೀಕರಣ ಮಾಡಿದರು ಸರ್. ಆ ಹ್ಯಾಂಡಿ ಕ್ಯಾಮು ಮತ್ತು ಟೇಪನ್ನು ತೊಗೊಂಡು ಹೋಗಿ ನಾನು DGP ಸಾಹೇಬ್ರಿಗೆ ತೋರಿಸ್ತೆ ಸರ್. ಅದನ್ನೆಲ್ಲ ನೋಡಾದ್ಮೇಲೆ DGP ಸಾಹೇಬ್ರಿಗೂ ಮಧುಸೂದನ್ ಸಾಹೇಬರು ಈ ಕೊಲೆಯಲ್ಲಿ ಭಾಗಿಯಾಗಿರ್ಬೋದು ಅಂತ ಅನ್ನಿಸ್ತು. ಹಾಗಾಗಿ ಅವರನ್ನ ಸಸ್ಪೆಂಡ್ ಮಾಡಿದ್ರು. ಅವ್ರ ಜಾಗಕ್ಕೆ ಸಂದೀಪ್ ಚಡಾನಿ ಅವ್ರನ್ನ ಪೋಸ್ಟ್ ಮಾಡಿದ್ರು ಸರ್. ಈಶ್ವರ್ ನಾಯ್ಕ್ ಅವರೇ, ಸಾಮಾನ್ಯವಾಗಿ ನೀವು ಹೈಯರ್ ಪೊಲೀಸ್ ಆಫೀಸರ್ಗೆ ಅಂದರೆ ACP ಅವ್ರಿಗೆ ಹೇಳಬೇಕು, ಆಮೇಲೆ ಅವರು ಜಾಯಿಂಟ್ ಕಮಿಷನರ್ಗೆ ಹೇಳಬೇಕು, ಆಮೇಲೆ ಕಮಿಷನರ್ ಅವರು, ಆಮೇಲೆ DGP ಅವರು. ಆದರೆ ನೀವು ಸಡನ್ನಾಗಿ ಅವತ್ತು 21 ಬೆಳಗ್ಗೆ 11:10 DGP ಸಾಹೇಬ್ರ ಹತ್ರ ಹೋಗಿ ಮಧುಸೂದನ್ ಅವರು ಹೀಗೆ ಮಾಡಿದ್ದಾರೆ ಅಂತ ಹ್ಯಾಂಡಿ ಕ್ಯಾಮ್ನಲ್ಲಿ ತೋರಿಸಿದ್ರಿ. ಅದನ್ನು ನೋಡಿ ಮಧುಸೂದನ್ ಅವ್ರನ್ನ IO ಜಾಗದಿಂದ ಅಂದರೆ ತನಿಖಾಧಿಕಾರಿ ಜಾಗದಿಂದ ಅವರು ಬದಲಾಯಿಸಿದರು. ಹೌದಾ? ಹೌದು. ನಿರ್ಮಲಾ ಅವರನ್ನು, ನಿವೇದಿತ ಅವ್ರನ್ನ ಅವತ್ತು ರಾಜಾನಂದ ಸ್ವಾಮಿ ಸಾಹೇಬ್ರ IV ಗೇಟಿಗೆ ಬರೋದಕ್ಕೆ ಮುಂಚೆ ಚೆಕ್ ಮಾಡಿಸ್ದೆ ಗಲಾಟೆ ಮಾಡಿ ಮಧುಸೂದನ್ ಅವರು ಒಳಗಡೆ ಬಿಡಿಸ್ಬಿಟ್ರು ಅಂತ ತಾವು ಹೇಳಿ. ಹೌದು ಸರ್. ನಿವೇದಿತ ಅವರು ತಮ್ಮ ಬ್ಯಾಗ್ನಲ್ಲಿ ಬಾಂಬ್ ಇಟ್ಕೊಂಡು ಒಳಗಡೆ ಹೋಗಿರ್ಬೋದು ಅಂತ ನಮಗೆ ಇವಾಗಲೂ ಅನುಮಾನ ಇದೆ ಸರ್. ಮಧುಸೂದನ್ ಅವರು ನಿರ್ಮಲಾ ಮತ್ತು ನಿವೇದಿತ ಅವ್ರ ಬ್ಯಾಗನ್ನು ಚೆಕ್ ಮಾಡಿಸ್ದೆ ಒಳಗಡೆ ಬಿಡಿಸಿದ್ದನ್ನು ಆ ಸ್ಪಾಟ್ನಲ್ಲಿದ್ದ S4 ಚಾನೆಲ್ನ ರಿಪೋರ್ಟರು ಚಿತ್ರೀಕರಣ ಮಾಡ್ಕೊಂಡಿದ್ದಾರೆ ಸರ್. ಆ ಹ್ಯಾಂಡಿ ಕ್ಯಾಮು ಮತ್ತು ಟೇಪ್ ಎರಡನ್ನೂ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ದೀವಿ ನಾವು. ಗುಡ್, ವೆರಿ ಗುಡ್, ಒಳ್ಳೆ ಕೆಲಸ ಮಾಡಿದ್ದೀರಿ. ಮಂಜುನಾಥ್ ಸ್ವಾಮಿಗಳೇ, ಆ ಹ್ಯಾಂಡಿ ಕ್ಯಾಮ್ ಕೊಡಿಪ್ಪ.
ನೋಡಿ, ಇದನ್ನು ಪ್ರೊಡ್ಯೂಸ್ ಮಾಡಿದ್ದಿರಲ್ಲ, ತಾವು ತೋರಿಸರಿ ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ. ಮಧುಸೂದನ್ ಸಾಹೇಬರು, ಮುಖ್ಯಮಂತ್ರಿಗಳ ಕಾರು ಒಂದನ್ನು ಮಾತ್ರ ಗೇಟ್ ಒಳಗಡೆ ಬಿಡಿ, ಐ ಬಿ ಗೇಟ್ ಒಳಗೆ. ಇನ್ನು ಮಿಕ್ಕಿದ್ದನ್ನು, ಮಿಕ್ಕ ಕಾರುಗಳನ್ನು ಗೇಟ್ ಆಚೆನೇ ಪಾರ್ಕ್ ಮಾಡಿರಲಿ, ಅದೊಂದು ದುರುದ್ದೇಶದಿಂದ ಅಂತ ಹೇಳಿ ಹೇಳಿದ್ರಿ. ಹೌದಾ? ಹೌದು, ಅದು ಕೂಡ ಕೊಲೆ ಪ್ಲಾನ್ ಆಗಿತ್ತು. ಮುಖ್ಯಮಂತ್ರಿಗಳ ಕಾರು ಒಂದೇ ಇದ್ದರೆ ಬಾಂಬ್ ಇಡೋದಕ್ಕೆ ಸುಲಭ ಆಗುತ್ತೆ ಅಂತ ಅವ್ರ ಮನಸ್ಸಲ್ಲಿತ್ತು. ಅಂದರೆ ಮಧುಸೂದನ್ ಅವರ ಉದ್ದೇಶ ಮುಖ್ಯಮಂತ್ರಿಗಳ ಕಾರು ಒಂದನ್ನೇ ಒಳಗೆ ಬಿಟ್ಟು, ಆ ವೇಳೆಗಾಗಲೇ ಚಿತ್ತರಂಜನ್ ಅವರು ಒಂದು ಪದೆಯಲ್ಲಿ ಬಾಂಬನ್ನು ಇಟ್ಟಿದ್ದರು, ನಿವೇದಿತ ಅವರು ತಂದ ಬಾಂಬನ್ನು ಅದರ ಪಕ್ಕದಲ್ಲಿ ಪಾರ್ಕ್ ಮಾಡಲಿ, ಬಾಂಬ್ ಸ್ಫೋಟ ಮಾಡೋದಕ್ಕೆ ಅನುಕೂಲ ಆಗುತ್ತೆ, ಬಾಂಬನ್ನು ಅದರೊಳಗೆ ಇಟ್ಟುಬಿಟ್ಟು ಅಂತ ಅವ್ರ ಉದ್ದೇಶ ಆಗಿತ್ತು ಅಂತ ಹೇಳ್ತೀರಿ. ಹೌದು ಸರ್, ಅದನ್ನು ಚಿತ್ತರಂಜನ್ ಅವರೇ ಹೇಳಿದಾರಲ್ಲ, ರೆಕಾರ್ಡ್ ಕೂಡ ಆಗಿದೆ. ರೆಕಾರ್ಡ್ ಕೂಡ ಆಗಿದೆ, ಅವರು ಹಾಗೆ ಹೇಳಲಿಲ್ಲ ಅಂತ ನಾನು ಹೇಳೋದೇ ಇಲ್ಲ, ಅವ್ರು ಹಾಗೆ ಹೇಳಿದ್ದಾರೆ ಒಪ್ಕೊಳ್ತೀನಿ. ಅದನ್ನು ಇದು ಮಾಡಿ ತೋರಿಸಿ, ಕ್ಯೂ ಮಾಡಿ ತೋರಿಸಿದ್ದಾವೆ. ಎಕ್ಸ್ಕ್ಯೂಸ್ ಮೀ ಮೇಡಮ್, ಸೆಕ್ಯೂರಿಟಿ ಪರ್ಪಸ್ ಬ್ಯಾಗ್ ಚೆಕ್ ಮಾಡಬೇಕು. ರೇ ಪಾರ್ಶ್ವನಾಥ್ ಸರ್, ಇವ್ರನ್ನೇನು ಚೆಕ್ ಮಾಡ್ತಿದ್ದೀರಿ? ಎಕ್ಸ್ಕ್ಯೂಸ್ ಮೀ ಮೇಡಮ್, ಸೆಕ್ಯೂರಿಟಿ ಪರ್ಪಸ್ ಬ್ಯಾಗ್ ಚೆಕ್ ಮಾಡಬೇಕು. ರೇ ಪಾರ್ಶ್ವನಾಥ್ ಸರ್, ಇವ್ರನ್ನೇನು ಚೆಕ್ ಮಾಡ್ತಿದ್ದೀರಿ? ಮುಖ್ಯಮಂತ್ರಿಗಳ ಸೊಸೆ ಅವರು ಸರ್, ಆದರೂ ಸೆಕ್ಯೂರಿಟಿ ಪರ್ಪಸ್. ರೇ, ಐ ಆಮ್ ದ DCP ಹಿಯರ್, ಯುನೋ ನನಗೆ ಇವ್ರ ಬಗ್ಗೆ ಚೆನ್ನಾಗಿ ಗೊತ್ತು. ನೀವು ಬನ್ನಿ ಮೇಡಮ್, ನೀವೇನು ವರಿ ಮಾಡ್ಕೋಬೇಡಿ, ಬನ್ನಿ. ಸಾರಿ, CM ಸಾಹೇಬ್ರ ಕಾರ್ ಒಳಗಡೆ ಬಿಡಿ, ಇನ್ನು ಮಿಕ್ಕಿದ ಕಾರ್ಗಳೆಲ್ಲ ಆ ಕಡೆ ನಿಲ್ಸಿ. ನೋಡಪ್ಪ, CM ಸಾಹೇಬ್ರ ಕಾರ್ ಮಾತ್ರ ಒಳಗಡೆ ಬಿಡಿ, ಮಿಕ್ಕಿದ್ದೆಲ್ಲ ಆ ಕಡೆ ಹಾಕೋ. ಓಕೆ, ಹೌದು, ಮಧುಸೂದನ್ ಅವರು ಹಾಗೆ ಹೇಳಿದ್ದಾರೆ, ಒಳಗೆ ತಗೊಂಡು ಹೋಗಿ ನಿಲ್ಲಿಸಲಿ. ಅವ್ರ ಉದ್ದೇಶ ಬಾಂಬ್ ಇಟ್ಟಿದ್ದ ಪದೆಯ ಪಕ್ಕದಲ್ಲೇ ನಿಲ್ಲಿಸಲಿ ಅನ್ನೋದಾಗಿತ್ತು. ಇದಕ್ಕೆ ಒಂದು ನಿಮಿಷ ಮುಂಚೆ ರಿವೈಂಡ್ ಮಾಡಿ, ಅವ್ರ ಉದ್ದೇಶ ಏನು ಅನ್ನೋದು ಸ್ಪಷ್ಟ ಆಗುತ್ತೆ. ರಿವೈಂಡ್ ಮಾಡಿಕೊಡಿ. ಬಿಂಗ ಸಾಹೇಬ್ರು, ಮುನಿಯಪ್ಪನವ್ರದ್ದು ಎಲ್ಲರದ್ದು ಸೇರಿ ಒಂದು 7-8 ಕಾರ್ಗಳಾಗುತ್ತೆ ಸರ್. ಬಿಂಗ ಸಾಹೇಬ್ರು, ಮುನಿಯಪ್ಪನವ್ರದ್ದು ಎಲ್ಲರದ್ದು ಸೇರಿ ಒಂದು 7-8 ಕಾರ್ಗಳಾಗುತ್ತೆ ಸರ್. ಮತ್ತೆ CM ಅವ್ರನ್ನ ನೋಡೋದಕ್ಕೆ ಬಹಳ ಜನ ಬಂದಿದ್ದಾರೆ, ಎಲ್ಲರದ್ದು ಕಾರ್ಗಳು ಇಲ್ಲೇ ನಿಂತರೆ ತುಂಬ ಕನ್ಫ್ಯೂಷನ್ ಆಗುತ್ತೆ ಸರ್, ಏನು ಮಾಡೋದು ಸರ್? CM ಕಾರ್ನ ಒಳಗಡೆ ನಿಲ್ಲಿಸಿ ಸರ್. VIP ಕಾರ್ಗಳು ನೀವೇ ಹೇಳಿದ್ರು ರೀ ಕನ್ಫ್ಯೂಷನ್ ಆಗುತ್ತೆ ಅಂತ. CM ಸಾಹೇಬ್ರ ಕಾರ್ ಒಳಗಡೆ ಬಿಡಿ, ಇನ್ನು ಮಿಕ್ಕಿದ ಕಾರ್ಗಳೆಲ್ಲ ಆ ಕಡೆ ನಿಲ್ಲಿಸಿ. ನೋಡಪ್ಪ, CM ಸಾಹೇಬ್ರ ಕಾರ್ ಮಾತ್ರ ಒಳಗಡೆ ಬಿಡಿ, ಮಿಕ್ಕಿದ್ದೆಲ್ಲ ಆ ಕಡೆ ಹಾಕೋ. ನೋಡಿ, ಇಲ್ಲಿ ಎಲ್ಲ ಕಾರುಗಳನ್ನು ಒಳಗಡೆ ನಿಲ್ಲಿಸಿದ್ರೆ ಗಲಾಟೆ ಆಗುತ್ತೆ, ಮುಖ್ಯಮಂತ್ರಿಗಳ ಕಾರೊಂದನ್ನು ಬೇರೆ ಕಡೆ ನಿಲ್ಲಿಸಬೇಕು, ಎಲ್ಲಿ ನಿಲ್ಲಿಸೋಣ ಅಂತ ಯಾರೋ ಕೇಳಿದ್ದಾರೆ. ಯಾರು ಹೇಳಿ? ಬಾಂಬ್ ಇಟ್ಟಿರತಕ್ಕಂಥ ಪೊದೆಯ ಪಕ್ಕದಲ್ಲಿ ನಿಲ್ಲಿಸೋದಕ್ಕೆ ಮತ್ತು ಬಾಂಬನ್ನು ಕಾರಲ್ಲಿಡೋದಕ್ಕೆ, ಕಾರು ಸ್ಫೋಟಿಸೋ ಹಾಗೆ ಮಾಡೋದಕ್ಕೆ ಮಾಡಿದ್ದು ನೀವು. ಆದರೆ ಮಧುಸೂದನ್ ಅವ್ರನ್ನ ತನಿಖಾಧಿಕಾರಿಯಾಗಿ ಬದಲಾಯಿಸ್ತೀವಿ. ಓಕೆ, 21 ತಾರೀಕು ಬೆಳಗ್ಗೆ ಬಾಂಬ್ ಸ್ಕ್ವಾಡ್ನವ್ರು ಬಂದರು, ಇಂಟೆಲಿಜೆನ್ಸ್ನವ್ರು ಬಂದರು, ಶ್ವಾನದಳ ಬಂತು, ಇಂಟರ್ಪೋಲ್ಗೆ ಮೆಸೇಜ್ ಕಳಿಸಿದ್ರಿ, ಎಲ್ಲ ಆದಮೇಲೆ ಇದು ಉಗ್ರರ ಕೃತ್ಯ ಅಲ್ಲ ಈ ಬಾಂಬ್ ಸ್ಫೋಟ ಅಂತ ತಮಗೆ 8:30 ಮಾಹಿತಿ ಬಂತು ಎಲ್ಲರ ಕಡೆಯಿಂದನು. ಹೌದಾ? ಹೌದು. ಹಾಗೆ ಮಾಹಿತಿ ಬಂದ ಮೇಲೆ ಮಧುಸೂದನ್ ಅವರು 9:30 ಉನ್ನತ ಪೊಲೀಸ್ ಅಧಿಕಾರಿಗಳ ಸಭೆಯಲ್ಲಿ ಭಾಗವಹಿಸೋದಕ್ಕೆ ಹೋದರು. ಯಾರು ಇದನ್ನು ಮಾಡಿರಬಹುದು ಅನ್ನೋದನ್ನು ಚರ್ಚೆ ಮಾಡೋದಕ್ಕೆ, ನಿಮ್ಮ ಹತ್ರ ಚರ್ಚೆ ಮಾಡಬೇಕು, ಆಮೇಲೆ ಹೋದರು. ಹೌದಾ? ಹೌದು ಸರ್. ಹಾಗೆ ಮಧುಸೂದನ್ ಸಾಹೇಬರು
ಉನ್ನತಾಧಿಕಾರಿಗಳ ಸಭೆಗೆ ಹೋಗೋದಕ್ಕೆ ಮುಂಚೆ ತಮ್ಮನ್ನು, ಸಬ್ ಇನ್ಸ್ಪೆಕ್ಟರ್ ಪಾರ್ಶ್ವನಾಥಯ್ಯನವ್ರನ್ನ, ಸಬ್ ಇನ್ಸ್ಪೆಕ್ಟರ್ ನಂದಗೋಪಾಲ್ ಅವ್ರನ್ನ ಕರೆದು ಒಂದು ಮುಖ್ಯವಾದ ಸೀಕ್ರೆಟ್ ವಿಷಯ ತಮ್ಮ ಜೊತೆ ಹಂಚಿಕೊಂಡ್ರು. ಹೌದು ಅಂತೀರೋ ಇಲ್ಲ ಅಂತೀರೋ? ಹೌದು. ಏನದು ಸೀಕ್ರೆಟ್ ವಿಷಯ ಹಂಚಿಕೊಂಡಿದ್ದು? ಅದು ಈ ಕೊಲೆ ವಿಚಾರದಲ್ಲಿ ಕೆಲವು ವಿ ಐ ಪಿಗಳ ಬಗ್ಗೆ ತಮಗೆ ಅನುಮಾನ ಇದೆ ಅಂತ ಹೇಳಿದ್ರು ಸರ್. ಯಾರು ಆ ವಿ ಐ ಪಿಗಳು? ಕೊಲೆಯ ಹಿನ್ನೆಲೆಯಲ್ಲಿರ್ತಕ್ಕಂಥವರು ಅಂತ ಏನಾದರೂ ಹೇಳಿದ್ರ? ಅದು ಅದೇ ಸರ್, ನಿವೇದಿತಾ ಮತ್ತು ಶರ್ಮಿಳಾ ಅವ್ರ ಬಗ್ಗೆ ಅನುಮಾನ ಇತ್ತಲ್ಲ ಸರ್, ಅವ್ರ ಬಗ್ಗೆ ಹೇಳಿದ್ರು. ನಿವೇದಿತಾ ಮತ್ತು ಶರ್ಮಿಳಾ ಅವರ ಬಗ್ಗೆ ಮಧುಸೂದನ್ ಅವರು ಹೇಳಿದರು. ಎಲ್ಲ ಪೊಲೀಸ್ ಅಧಿಕಾರಿಗಳು ಒಂದು ಪುಟ್ಟ ನೋಟ್ಬುಕ್ಕನ್ನು ತಮ್ಮ ಜೇಬಲ್ಲಿಟ್ಕೊಂಡಿರ್ತಾರೆ. ಅವ್ರಿಗೆ ಮುಖ್ಯ ಅಂತ ಕಾಣಿಸಿದ ಸಂಗತಿಗಳನ್ನೆಲ್ಲ ಅದರಲ್ಲಿ ನಮೂದು ಮಾಡ್ತಾ ಇರ್ತಾರೆ. ನವೆಂಬರ್ 20 ತಾರೀಕು ಮಧುಸೂದನ್ ಅವರು ತಮ್ಮ ಪಾಕೆಟ್ಟಲ್ಲಿಟ್ಟುಕೊಂಡಿದ್ದಂಥ ನೋಟ್ಬುಕ್ನ ಒಂದು ಪುಟವನ್ನು ನಾನು ಕಾಪಿ ಮಾಡಿ ತರಿಸಿದ್ದೀನಿ. ಎಲ್ಲಿ ಕೊಡಪ್ಪ? ನೋಡಿ, 20 ತಾರೀಕು ಬರೀತಾರೆ. ಇವತ್ತು ರುದ್ರಾಕ್ಷಿಪುರದ ರಿಂಗ್ ರೋಡ್ ರುದ್ರಗಂಗಾ ನದಿಯ ಮೇಲಿರುವ ಐ ಬಿ ಎಲ್ಲಿ ಮುಖ್ಯಮಂತ್ರಿ ರಾಜಾನಂದ ಸ್ವಾಮಿ ಅವರು ಕಾರ್ ಬಾಂಬ್ ಬ್ಲಾಸ್ಟ್ ಆಗಿದೆ, ಮುಂದೆ ಬರೆಯಲು ಈಗ ಸಮಯವಿಲ್ಲ, ರಾತ್ರಿ ಬರೆದಿದ್ದಾರೆ. 21 ತಾರೀಕು ಬೆಳಗ್ಗೆ, ನೋಡಿ 21 ತಾರೀಕು ಬೆಳಗ್ಗೆ ನನಗೆ ಈ ಕೊಲೆಯಲ್ಲಿ ಕೆಲವು ಮುಖ್ಯ ವಿ ಐ ಪಿಗಳ ಮೇಲೆ ಅನುಮಾನ ಬಂದಿದೆ. ಅಂದರೆ ವಿ ವಿ ಐ ಪಿಗಳು, ವೆರಿ ವೆರಿ ಇಂಪಾರ್ಟೆಂಟ್ ಪರ್ಸನ್ಸ್, ವೆರಿ ವೆರಿ ಇಂಪಾರ್ಟೆಂಟ್ ಪರ್ಸನ್ಸ್. ಅವರ ಮೇಲೆ ಅನುಮಾನ ಬಂದಿದೆ. ಹಾಗಾಗಿ ಇವತ್ತು ಮಧ್ಯಾಹ್ನ ನಾನು ಬಿಂಗಾರ್ ಅವರನ್ನು ಮತ್ತು ಪರಮಾನಂದ ಗೌಡರನ್ನು ಕೊಲೆಯ ಸಂಬಂಧ ಕೆಲವು ಪ್ರಶ್ನೆಗಳನ್ನು ಕೇಳಬೇಕಾಗಿದೆ. ಆದ್ದರಿಂದ ಅವರ ಅವೈಲಬಿಲಿಟಿ, ಅವರು ಸಿಕ್ಕುವುದರ ಬಗ್ಗೆ ತಿಳಿದುಕೊಳ್ಳಲು ಈಶ್ವರ ನಾಯಕ್ ಮತ್ತು ಪಾರ್ಶ್ವನಾಥ್ ಅವರಿಗೆ ಹೇಳಿದ್ದೇನೆ. ಇದು ಬೆಳಗ್ಗೆ 9 ಮಧುಸೂದನ್ ಅವರು ಬರೆದಿದ್ದಾರೆ. ನೋಡಿ, ತನಿಖಾಧಿಕಾರಿ ಮಧುಸೂದನ್ ಸಾಹೇಬರಿಗೆ ನಿವೇದಿತಾ ಅವರ ಮೇಲೆ, ಶರ್ಮಿಳಾ ಅವರ ಮೇಲೆ, ನಿರ್ಮಲಾ ಅವರ ಮೇಲೆ ಅನುಮಾನ ಇದ್ದಿದ್ದರೆ ಅವರು ಭಿಂಗಾ ಸಾಹೇಬ್ರನ್ನ, ಪರಮಾನಂದ ಗೌಡರನ್ನ ಪ್ರಶ್ನೆ ಮಾಡಬೇಕು ಅಂತ ಹೇಳ್ತಾ ಇದ್ರು. ಅವ್ರಿಗೂ ಅದಕ್ಕೆ ಏನು ಸಂಬಂಧ? ಅಕಸ್ಮಾತ್ ಮಧುಸೂದನ ಸಾಹೇಬರೇ ತನಿಖಾಧಿಕಾರಿಯಾಗಿ ಮುಂದುವರೆದಿದ್ದರೆ, ಇವತ್ತಿಲ್ಲ ಆರೋಪಿಗಳು ನಿಂತಿದ್ದಾರಲ್ಲ, ಇವರು ಯಾರು ಆರೋಪಿಗಳ ಸ್ಥಾನದಲ್ಲಿ ನಿಲ್ತಾ ಇರಲಿಲ್ಲ. ಅದರ ಬದಲಿಗೆ ಬೇರೆ ಗಣ್ಯ ವ್ಯಕ್ತಿಗಳು ಬಂದು ನಿಲ್ತಾ ಇದ್ರು. ಅದನ್ನ ನೀವು ತಪ್ಪಿಸಬೇಕಾಗಿತ್ತು. ಅದಕ್ಕೋಸ್ಕರ ನೀವು ಹ್ಯಾಂಡಿಕ್ಯಾಮ್ನಲ್ಲಿ ರೆಕಾರ್ಡ್ ಆಗಿದ್ದ ಭಾಗಶಃ ಸತ್ಯವನ್ನು ತಗೊಂಡು ಹೋಗಿ ಪೂರ್ತಿ ಸತ್ಯ ಅಂತ ಹೇಳಿ ಡಿ ಜಿ ಪಿ ಅವ್ರಿಗೆ ಹೇಳಿ ಮಧುಸೂದನ್ ಅವ್ರನ್ನ ಅಲ್ಲಿಂದ ಎತ್ತಂಗಡಿ ಮಾಡಿಸಿದ್ರಿ. ಮಧುಸೂದನ್ ಅವ್ರನ್ನ ತನಿಖಾಧಿಕಾರಿ ಜಾಗದಿಂದ ಕಿತ್ತು ಹಾಕಿಸಿ ಬೇರೆಯವ್ರ ನೇಮಕ ಮಾಡೋ ಹಾಗೆ ಮಾಡಿದ್ರಿ. ಸಾಮಾನ್ಯವಾಗಿ ಒಬ್ಬ ಪೊಲೀಸ್ ಆಫೀಸರ್ ತಮ್ಮಂಥವರು ಮೇಲಿನ ಎ ಸಿ ಪಿ ಹತ್ರ ಹೋಗ್ತಾರೆ, ಡಿ ಸಿ ಪಿ ಮೇಲೆ ನಿಮ್ಗೆ ಅನುಮಾನ ಇದೆ, ಎ ಸಿ ಪಿ ಹತ್ರ ಹೋಗ್ತಾರೆ. ಆಮೇಲೆ ಜಾಯಿಂಟ್ ಕಮಿಷನರ್ ಇದ್ದಾರೆ, ಪೊಲೀಸ್ ಕಮಿಷನರ್ ಇದ್ದಾರೆ, ಅವ್ರ ಮೇಲೆ ಡಿ ಜಿ ಪಿ ಇದ್ದಾರೆ. ನೀವು ಸೀದಾ ಡಿ ಜಿ ಪಿ ಹತ್ರ ಹೋಗ್ತೀರಿ. ಯಾಕೆಂದ್ರೆ ಲೇಟ್ ಆಗಿ ಹೋಗ್ಬಿಡ್ತಾ ಇತ್ತು, ಗಣ್ಯ ವ್ಯಕ್ತಿಗಳು ಸಿಕ್ಕಾಕೊಂಡ್ಬಿಡ್ತಾ ಇದ್ದು ಮಧುಸೂದನ್ ಅವರು ತನಿಖೆ ಮಾಡಿದ್ರೆ. ಅದಕ್ಕಾಗಿ ನೇರವಾಗಿ ಡಿ ಜಿ ಪಿ ಸಾಹೇಬ್ರ ಹತ್ರ ಹೋಗಿ ಈ ಅರ್ಧ ಸತ್ಯವನ್ನು ತೋರಿಸಿ ಅವರು ಅಲ್ಲಿಂದ ಬೇರೆ ಕಡೆ ಹೋಗೋ ಹಾಗೆ ಮಾಡಿದ್ರಿ, ಬೇರೆಯವ್ರನ್ನ ತನಿಖಾಧಿಕಾರಿಯಾಗಿ ನೇಮಕ ಮಾಡೋ ಹಾಗೆ ಮಾಡಿದ್ರಿ. ಆ ವಿಚಾರ ಬಿಡಿ. ಅವತ್ತು ಬಾಂಬ್ ಸ್ಫೋಟದಲ್ಲಿ ರಾಜಾನಂದ ಸ್ವಾಮಿಯವರಂದೆ ಬೇರೆ ಯಾರ್ಯಾರು ಸತ್ತಿದ್ದು? ಕಾನ್ಸ್ಟೇಬಲ್ ಚಿಕ್ಕಮರಣ ಉರ್ಫ್ ರಾಮಕೃಷ್ಣಪ್ಪ ಮತ್ತು ಮೇಟಿ ಹೆಂಡತಿ ತುಂಗಾದೇವಿ ಅವರು ಈ ಬಾಂಬ್ ಬ್ಲಾಸ್ಟಲ್ಲಿ ಹೋಗ್ಬಿಟ್ರು ಸರ್. ಆ 740 ಸಮಯದಲ್ಲಿ ಕಾನ್ಸ್ಟೇಬಲ್ ರಾಮಕೃಷ್ಣಪ್ಪ ಎಲ್ಲಿ ಡ್ಯೂಟಿಯಲ್ಲಿದ್ದರು?
ಮುಖ್ಯಮಂತ್ರಿ ಸಾಹೇಬರ ಕಾರ್ ಹತ್ತಿರನೇ ಸರ್. ಕಾರ್ನಿಂದ ಎಷ್ಟು ದೂರದಲ್ಲಿ? ಸುಮಾರು 20 ಅಡಿ ದೂರದಲ್ಲಿ ಸರ್. 20 ಅಡಿ ದೂರ ಇದ್ದವರು ಯಾರು ಬಾಂಬ್ ಬಿಟ್ಟಿರ್ತಾರೆ ಅಂತ ಅವರು ನೋಡೇ ಇರ್ತಾರೆ ಅಲ್ವಾ? ಓಕೆ ಮಂಜುನಾಥ್, ನೋಡಿ ಇನ್ಕ್ವೆಸ್ಟ್ ರಿಪೋರ್ಟ್ಗಳಿದೆ. ರಾಜಾನಂದ ಸ್ವಾಮಿಯವ್ರದ್ದು ಮೊದಲನೇದು ಅದು ಮಾರ್ಕ್ ಆಗಿದೆ. ರಾಮಕೃಷ್ಣಪ್ಪನವ್ರದ್ದು ತುಂಗಾದೇವ್ರದ್ದು ಮಾರ್ಕ್ ಆಗಿಲ್ಲ. ರಾಮಕೃಷ್ಣಪ್ಪ ಅವ್ರದ್ದು ಇನ್ಕ್ವೆಸ್ಟ್ ರಿಪೋರ್ಟ್ ಇಲ್ಲಿ ತೊಗೊಂಡು ಬನ್ನಿ. ನೋಡಿ ಇದು ರಾಮಕೃಷ್ಣಪ್ಪ ಅವರು, ಅವರು ಸತ್ತಿದ್ದರ ಬಗ್ಗೆ ಇನ್ಕ್ವೆಸ್ಟ್ ರಿಪೋರ್ಟ್ ತಾವೇ ಅಲ್ವ ಬರೆದಿರೋದು? ಹೌದು. ಇದರಲ್ಲಿ ಇನ್ಕ್ವೆಸ್ಟ್ ರಿಪೋರ್ಟಲ್ಲಿ ನೋಡಿ ಇಲ್ಲಿದೆ, ಅವರ ಸತ್ತಿದ್ದಕ್ಕೆ ಏನು ಕಾರಣ ಇರಬಹುದು ಮೇಲ್ನೋಟಕ್ಕೆ ಅಂತ ಬರೆದಿರ್ತೀರಿ ಇನ್ಕ್ವೆಸ್ಟ್ ರಿಪೋರ್ಟಲ್ಲಿ. ಏನು ಬರೆದಿದ್ದೀರಿ ಓದಿ? ಮೈ ಮೇಲೆಲ್ಲ ಸುಟ್ಟ ಗಾಯದ ಗುರುತುಗಳಿವೆ, ಹಾಗಾಗಿ ಇವರು ಬಾಂಬ್ ಸ್ಫೋಟದಲ್ಲೇ ಸತ್ತಿರಬಹುದು ಅಂತ ಮೇಲ್ನೋಟಕ್ಕೆ ಶಂಕಿಸಲಾಗಿದೆ ಅಂತ ಬರೆದಿದೆ. ಮೇಲ್ನೋಟಕ್ಕೆ ಬಾಂಬ್ ಸ್ಫೋಟದಿಂದ ಸತ್ತಿರಬಹುದು ಅಂತ ಶಂಕಿಸಲಾಗಿದೆ ಅಂತ ಕಲಿ. ರಾಜಾನಂದ ಸ್ವಾಮಿಯವರ ಇನ್ಕ್ವೆಸ್ಟ್ ರಿಪೋರ್ಟಲ್ಲಿ ಏನು ಬರೆದಿರಿ? ಇಲ್ಲೂ ಕೂಡ ಮೈ ಮೇಲೆಲ್ಲ ಸುಟ್ಟ ಗಾಯದ ಗುರುತುಗಳಿವೆ, ಹಾಗಾಗಿ ಇವರು ಬಾಂಬ್ ಸ್ಫೋಟದಲ್ಲಿ ಸತ್ತಿರಬಹುದು ಅಂತ ಮೇಲ್ನೋಟಕ್ಕೆ ಶಂಕಿಸಲಾಗಿದೆ ಅಂತ ಬರೆದಿದೆ. ರಾಜಾನಂದ ಸ್ವಾಮಿಯವರು ಅವ್ರಿಗೂ ಮೈ ಮೇಲೆ ಸುಟ್ಟ ಗಾಯದ ಗುರುತುಗಳಿವೆ, ಬಾಂಬ್ ಸ್ಫೋಟದಿಂದ ಸತ್ತಿರಬಹುದು ಎಂದು ಶಂಕಿಸಲಾಗಿದೆ ಅಂತ ಮೊದಲನೇ ದಿವಸ ಬರೆದಿದ್ರಿ. ರಾಮಕೃಷ್ಣಪ್ಪನವರು ಕೂಡ ಮೈ ಮೇಲೆಲ್ಲ ಸುಟ್ಟ ಗಾಯದ ಗುರುತುಗಳಾಗಿದೆ, ಬಾಂಬ್ ಸ್ಫೋಟದಿಂದ ಸತ್ತಿರಬಹುದು ಅಂತ ಬರೀತೀರಿ. ಆಮೇಲೆ ಅಡಿಷನಲ್ ಚಾರ್ಜ್ ಶೀಟ್ ಹಾಕಿ ರಾಜಾನಂದ ಸ್ವಾಮಿಯವರು ಬುಲೆಟ್ ಏಟಿಂದ ಸತ್ತಿದ್ದಾರೆ ಅಂತ ಅಡಿಷನಲ್ ಚಾರ್ಜ್ ಶೀಟ್ ಹಾಕ್ತೀರಿ. ಎರಡರದ್ದು ಇನ್ಕ್ವೆಸ್ಟ್ ರಿಪೋರ್ಟ್ ಒಂದೇ ಥರ ಇದೆ. ಹಾಗೆ ರಾಮಕೃಷ್ಣಪ್ಪ ಕೂಡ ಬುಲೆಟ್ ಏಟಿಂದ ಯಾಕೆ ಸತ್ತಿರಬಾರ್ದು? ನೋಡಿ ಮೊನ್ನೆ 7ನೇ ತಾರೀಕು ನೀವು 3 ಬುಲೆಟ್ಗಳನ್ನ ಸೀಸ್ ಮಾಡಿದ್ದೀರಿ. 3 ಬುಲೆಟ್ಗಳನ್ನ ರಾಜಾನಂದ ಸ್ವಾಮಿಯವರ ದೇಹವನ್ನು ತೂರಿಕೊಂಡು ಹೋದ ಬುಲೆಟ್ಗಳು ಅಂತ ಹೇಳ್ತೀರಿ. ರಾಜಾನಂದ ಸ್ವಾಮಿಯವರ ದೇಹವನ್ನು ತೂರಿಕೊಂಡು ಹೋಗಿದ 2 ಬುಲೆಟ್. ಈ 3ನೇ ಬುಲೆಟ್ ಇದೆಯಲ್ಲ, ಈ 3ರಲ್ಲಿ ಈ 2 ಬುಲೆಟ್ಗಳು ಕಾರಿನ ಹಿಂದೆ ಸಿಕ್ಕಿತ್ತು. ನೋಡಿ ಇದು ರಾಜಾನಂದ ಸ್ವಾಮಿಯವರು ಸತ್ರು ಅಂತ ಹೇಳ್ತಾರಲ್ಲ, ನಿವೇದಿತ ಅವರು ಪಿಸ್ತೂಲಿಂದ ಹೊಡೆದಿದ್ರಲ್ಲ ಅದು ಚಿಕ್ಕ ಬುಲೆಟ್, ಪಿಸ್ತೂಲಿಂದ ಹೊಡೆದು. ಇವೆರಡು ದೊಡ್ಡ ಬುಲೆಟ್ಗಳು. ಆದರೆ ರಾಜಾನಂದ ಸ್ವಾಮಿಯವರ ದೇಹನ ಸೀಳ್ಕೊಂಡು ಹೋಗಿರೋದು 2 ಬುಲೆಟ್ಗಳು. ಈ 3ನೇ ಬುಲೆಟ್ ಇಲ್ಲಿಂದ ಬಂತು, ಇದೇ ರಾಮಕೃಷ್ಣಪ್ಪನವರ ದೇಹವನ್ನು ತೂರಿಕೊಂಡು ಹೋಗಿ ಅವರನ್ನು ಸಾಯಿಸಿದಂಥ ಬುಲೆಟ್. ರಾಮಕೃಷ್ಣಪ್ಪನವ್ರನ್ನ ಈ ಬುಲೆಟ್ ಮೂಲಕನೇ ಶೂಟ್ ಮಾಡಿ ಸಾಯಿಸಿದ್ದಾರೆ ಅಂತ ಹೇಳ್ತಾನೆ. ಸುಳ್ಳು ಸುಳ್ಳು ಹೋಗಲಿ ಬಿಡಿ. ನೀವು ಈ ಕೇಸಲ್ಲಿ ರಾಮಕೃಷ್ಣಪ್ಪನವ್ರ ಹೆಂಡತಿನ ವಿಚಾರಣೆ ಮಾಡಿದ್ರ? ಅವ್ರನ್ನ ಯಾಕೆ ವಿಚಾರಣೆ ಮಾಡಬೇಕು ಸರ್? ಅವ್ರನ್ನ ಈ ಕೇಸ್ ವಿಷಯದಲ್ಲಿ ವಿಚಾರಣೆ ಮಾಡೋ ಅಗತ್ಯ ಕಾಣಿಸ್ಲಿಲ್ಲ ನಮಗೆ. ಅಗತ್ಯ ಕಾಣಿಸ್ಲಿಲ್ವಾ ರಾಮಕೃಷ್ಣ ಅವರ ಪತ್ನಿಯವ್ರನ್ನ ವಿಚಾರಣೆ ಮಾಡೋದು? ಪಾಂಡು ಪಟೇಲ್ ಆ ಪತ್ರಿಕೆ ತಗೊಂಡು. ನೋಡಿ ಇದು ಸತ್ಯಬಂಧು ಪತ್ರಿಕೆ, ತಮಗೆ ಹೇಳಬೇಕಾದ್ದಿಲ್ಲ, ತಮಗೂ ಗೊತ್ತು. ಪ್ರಮುಖವಾದ ಪತ್ರಿಕೆ ಸಂಜೆ ಪತ್ರಿಕೆ. 21ನೇ ತಾರೀಕು ನವೆಂಬರ್ದು ಬಾಂಬ್ ಸ್ಫೋಟದಿಂದ ಮುಖ್ಯಮಂತ್ರಿ ರಾಜಾನಂದ ಸ್ವಾಮಿ ಏನಿಲ್ಲ, ಈ ನ್ಯೂಸ್ ಬರೆದಿದ್ದಾರೆ. 20ನೇ ತಾರೀಕು ಮುಖ್ಯಮಂತ್ರಿ ರಾಜಾನಂದ ಸ್ವಾಮಿಯವರು ಸತ್ತು ಹೋಗಿದ್ದು, ಆ ಟೈಮ್ನಲ್ಲಿ ಬಾಂಬ್ ಸ್ಫೋಟ ಅಂತಲೇ ಅಂದ್ಕೊಂಡಿದ್ದರು. ಅದನ್ನು ಬರೆದಿದ್ದಾರೆ ಮುಖ್ಯ ಸುದ್ದಿಯಾಗಿ. 4ನೇ ಪೇಜಲ್ಲಿ ಒಂದು ಸಣ್ಣ ಕಿರು ಸಂದರ್ಶನ ಬರೆದಿದ್ದಾರೆ. ಯಾರದು? ಕಾನ್ಸ್ಟೇಬಲ್ ರಾಮಕೃಷ್ಣಪ್ಪ ಸತ್ತರಲ್ಲ, ಅವರ ಹೆಂಡತಿ ವಸುಂಧರಾ ಅವ್ರದು. 21ನೇ ತಾರೀಕು ಬೆಳಗ್ಗೆ 6:30 ಗಂಟೆಯಲ್ಲಿ ಮಾಡಿರತಕ್ಕಂಥ ಸಂದರ್ಶನ. ಆಗಿನ್ನೂ ವಿವರಗಳು ಗೊತ್ತಿರಲಿಲ್ಲ, ಎಷ್ಟೊತ್ತಿಗೆ ಬಾಂಬ್ ಸ್ಫೋಟ ಆಯಿತು ಅವೆಲ್ಲನೂ. ಅವ್ರು ಹೇಳ್ತಾರೆ
ನಿನ್ನೆ ರಾತ್ರಿ ನನ್ನ ಪತಿ ರಾಮಕೃಷ್ಣರವರು ರಾತ್ರಿ 8:20 ಸುಮಾರಿಗೆ ಮನೆಗೆ ಅವಸರವಸರವಾಗಿ ಒಂದು ಬಂದರು, ಒಂದು ಜೀಪ್ನಲ್ಲಿ ಬಂದಿಳಿದರು. ಇಳಿದು ನನಗೆ ತುರ್ತು ಕೆಲಸವಿದೆ, IB ಹತ್ತಿರ ಯಾವುದೋ ಗಲಾಟೆಯಾಗಿದೆ, ನಾನು ತುಂಬ ತುರ್ತಾಗಿ ಹೋಗಬೇಕಾಗಿದೆ, ಈ ದಿವಸ ನನಗೆ ಕಾಯಬೇಡಿ, ಬಹಳ ಕೆಲಸ ಇದೆ ಎಂದು ಹೇಳಿ ಜೀಪ್ ಹತ್ತಿಕೊಂಡು ಹೊರಟು ಹೋದರು. ನನ್ನನ್ನು ಕಾಯಬೇಡಿ ಎಂದು ಹೇಳಿದವರನ್ನು ನಾವು ಇನ್ನೂ ಕಾಯುತ್ತಲೇ ಇದ್ದೇವೆ. ಅವರು ಸತ್ತು ಹೋದರೆಂದು ನನಗೆ ಆಮೇಲೆ ತಿಳಿಯಿತು. ಅವರು ಬಾಂಬ್ ಸ್ಫೋಟದಲ್ಲಿ ಸತ್ತಿದ್ದಾರೆ ಅಂತ ಅಳತಾ ರೋಧಿಸ್ತಾ ಹೇಳಿದ್ದಾರೆ. ನೋಡಿ, ಏಳು 7:40 ಬಾಂಬ್ ಸ್ಫೋಟ ಆಗಿದೆ. ಬಾಂಬ್ ಸ್ಫೋಟದಲ್ಲಿ ಸತ್ತಿರಬಹುದು ಅಂತ ನೀವು ಶಂಕಿಸಿ ನೀವು ಇನ್ಕ್ವೆಸ್ಟ್ ರಿಪೋರ್ಟ್ ಬರೀತೀರಿ, ಅದೇ ಥರ ಚಾರ್ಜ್ ಶೀಟ್ ಹಾಕ್ತೀರಿ. 7:40 ಸತ್ತು ಹೋದ ವ್ಯಕ್ತಿ 8:20 ಅವರು ಮನೆಗೆ ಹೋಗಿದ್ದಾರಲ್ಲ, ಹೇಗೆ ಸಾಧ್ಯ ಇದು? ನೀವು ವಿಚಾರಣೆ ಮಾಡಬೇಕಾಗಿತ್ತಲ್ವ ಇವ್ರನ್ನ, ಅಥವಾ ಮಾಡಿ ಮುಚ್ಚಿಟ್ಟಿದ್ದೀರಾ? ರಾಮಕೃಷ್ಣಪ್ಪ ಅವರು ಕಾರ್ ಹತ್ರನೇ ನಿಂತಿದ್ರು, ಬಾಂಬ್ ಯಾರಿಟ್ಟಿದ್ದಾರೆ ಅಂತ ನೋಡಿದ್ದಾರೆ. ಆಮೇಲೆ ಮುಖ್ಯಮಂತ್ರಿ ರಾಜಾನಂದ ಸ್ವಾಮಿಯವ್ರನ್ನ ಯಾರು ಗುಂಡಿಟ್ಟು ಕೊಂದ್ರು ಅಂತ ಕೂಡ ನೋಡಿದ್ದಾರೆ. ಅವರ ಬಾಯಿ ಮುಚ್ಚಿಸೋದು ಅತ್ಯಂತ ಅವಶ್ಯಕವಾಗಿತ್ತು. ಹಾಗಾಗಿ ಅವರನ್ನು ಈ 3ನೇ ಬುಲೆಟಿಂದ ಫೈರ್ ಮಾಡಿ ಸಾಯಿಸಿದ್ದಾರೆ. ರಾಮಕೃಷ್ಣಪ್ಪ ಅವ್ರನ್ನು ಕೂಡ ಸಾಕ್ಷಿಯಾಗದೇ ಇರಲಿ ಅಂತ ಹೇಳ್ತೇನೆ. ವಿರುದ್ಧ ಬೆಳಕಿನ ಯುದ್ಧ, ಕೊನೆಯಿಲ್ಲದ ಕಾರಾಟ, ತಡೆಯೇ ಇಲ್ಲದೆ ನಡೆಯಲೇಬೇಕು ಸೋಲಿಲ್ಲದ ಹೋರಾಟ.